ಇದು ಗಿಫ್ಟ್ ಆಫ್ ಸೈಟ್ ಅಂತ ನಮ್ಮ ಸ್ನೇಹಿತರೊಬ್ರು, ನಮ್ಮ ಆಲೂರು ಮಂಜುನಾಥರವರು, ಭಾಳಷ್ಟು ದಿನಗಳಿಂದ ಒಂದು 10-15 ಸಾವಿರ ಮಕ್ಕಳಿಗೆ ಇವೆಲ್ಲ ಕೊಟ್ಕೊಂಬಂದಿದ್ದಾರೆ. ಇವತ್ತು ಒಂದೇ ನಮ್ಮ ಮುನ್ಸಿಪಾಲ್ಟಿ ಏರಿಯಾಕ್ಕೆ ಕರೆದು ಒಂದು 100-100 ಮಕ್ಕಳಿಗೆ ಈ ಒಂದು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸ್ಥಳೀಯ ನಾಯಕರೆಲ್ಲ ಬಂದು ಇಲ್ಲಿ ಬಂದು ಒಂದ್ಸಲ ನೋಡಬೇಕು ಅಂತ ಹೇಳಿದರು. ಅದಕ್ಕೆ ಐ ಟೆಸ್ಟ್ಗಳಾದ ಮೇಲೆ ಈ ಒಂದು ಐ ಟೆಸ್ಟ್ಗಳು ತುಂಬ ಜನ ಮಾಡ್ತಾರೆ, ಅದಕ್ಕೆ ಪರಿಹಾರ ಯಾರು ಕೊಡಲ್ಲ ಆಮೇಲೆ. ಅದಕ್ಕೆ ಇವರು ಒಳ್ಳೆ ಡಿಸಿಷನ್ ಮಾಡಿ 1000 ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇನ್ನೂ ಮುಂದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆದಷ್ಟು ಮಕ್ಕಳಿಗೆ ಇದು ಒಂದು ಮೊಬೈಲ್ ಫೋನ್ ಯೂಸೇಜಿಂದ ಐಸೈಟ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾಯಿದೆ. ಅದನ್ನು ಹೆಂಗೆ ಕಂಟ್ರೋಲ್ ಮಾಡೋದು, ಅದನ್ನು ಹೆಂಗೆ ಡೌನ್ ಮಟ್ಟ ಕೆಳಗಿನ ಮಟ್ಟದಲ್ಲಿ ತಲುಪಬೇಕು ಅಂತ ಅದು ನಾವೆಲ್ಲ ಆಲೋಚನೆ ಮಾಡಿ ಅದು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಸದ್ಯಕ್ಕೆ ಈ ಸ್ಪೆಕ್ಸಿನ ಮುಖಾಂತರ ಅವರು ಎಜುಕೇಷನ್ಗೆ ಹೆಲ್ಪ್ ಆಗಲಿ, ಅವರು ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗಲಿ ಅಂತ ಈ ಕಾರ್ಯಕ್ರಮ ಬಂದಿದೆ. ಗಿಫ್ಟ್ ಆಫ್ ಸೈಟು ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕನ್ನಡಕ ಮತ್ತು ಶಸ್ತ್ರಚಿಕಿತ್ಸಾ ಇದನ್ನು ಉಚಿತವಾಗಿ ಮಾಡಿಕೊಡ್ತಾ ಇದ್ದೇವೆ. ಮೋದಿ ಹಾಸ್ಪಿಟ್ಲ್ ಸಹಾಯದೊಂದಿಗೆ 13,000 ಮಕ್ಕಳಿಗೆ ಉಚಿತ ಕನ್ನಡಕವನ್ನು ಕೊಟ್ಟಿದ್ದೇವೆ. 2,00,000 ಮಕ್ಕಳಿಗೆ ತಪಾಸಣೆ ಮಾಡಿ ಕನ್ನಡಕವನ್ನು ಕೊಟ್ಟಿರ್ತೇವೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿರುತ್ತೇವೆ. ಒಂದು 9 ಡಿಸ್ಟ್ರಿಕ್ಟ್ಗಳು ಮಾಡ್ತಾ ಇದ್ದೇವೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮಂಡ್ಯ, ತುಮಕೂರು, ಮೈಸೂರು ಎಲ್ಲ ಮಾಡ್ತಾ ಇದ್ದೇವೆ. ಎಲ್ಲ ಮುದ್ದೇನಹಳ್ಳಿಗೆ ಓದೋರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಮುದ್ದೇನಹಳ್ಳಿಗೆ ಓದೋ ಇಂಜಿನಿಯರು, ಡಾಕ್ಟ್ರುಗಳಿದ್ದಾರೆ, ಅಲ್ಲೇ ಓದಿರೋರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ಉಚಿತ ಸೇವೆ ಮಾಡಿ ಮಕ್ಕಳಿಗೆ. ಬೆಂಗಳೂರಲ್ಲಿ ಗ್ರಾಮಾಂತರದಲ್ಲಿ 15-20% ಇದೆ, ನಗರದಲ್ಲಿ ಬೆಂಗಳೂರಲ್ಲಿ 40% ಪ್ರಾಬ್ಲಮ್ ಇದೆ ಮಕ್ಕಳಿಗೆ. ಒಳ್ಳೆ ಹಿಂದೆ ಕಾಲದ ಫುಡ್ ಚೆನ್ನಾಗಿ ಇದಾಗೋದು, ಫುಡ್ ಸಿಗ್ತಾ ಇಲ್ಲ ಮತ್ತು ಮೊಬೈಲ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಜಾಸ್ತಿ ಪ್ರಾಬ್ಲಮ್ ಇದೆ. ಈ ಸ್ಕೂಲಲ್ಲಿ 232 ಜನ ಸ್ಪೆಕ್ಸು ವಿತರಣೆ ಆಗ್ತಾ ಇದೆ. ಮಂಜುನಾಥ್ ಅಂತೇಳಿ ನಮ್ದು ಇಲ್ಲೇ ಬೆಂಗಳೂರು ತಾಲೂಕು ಆದೂರ್ನವರು.